ಅವರಿಗೆ ಸ್ವಾಗತಿಸ್ತಾ ಇವತ್ತು ಕೆ ಸಿ ಎನ್ ಮೋಹನ್ ಅವರು ನವರ ಚಿತ್ರದ ಮಾಲೀಕರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಜೊತೆಗೆ ಹಿರಿಯ ನಿರ್ಮಾಪಕರು ಸಿ ವಿ ಶಿವಶಂಕರ್ ಕೂಡ ನಮ್ಮನ್ನು ಅಗಲಿದ್ದಾರೆ. ಅವರಿಗೆ ಒಂದು ಅವರಿಗೆ ಒಂದು ಸಂತಾಪ ಸೂಚಿಸ್ತಾ ಆಮೇಲೆ ಮಾತನ್ನು ಪ್ರಾರಂಭ. ಇತ್ತೀಚೆಗೆ ಸಮಸ್ಯೆಗಳು ಉಂಟಾಗ್ತಾ ಇದ್ದಾವೆ. ಆ ಸಮಸ್ಯೆಗಳ ಒಂದು ಭಾಗವಾಗಿ ಕುಮಾರ್ ಅವರಿಗೆ ಸಾಕಷ್ಟು ನೋವಾಗಿದೆ, ಸಮಸ್ಯೆ ಆಗಿದೆ. ಅವರು ಅವ್ರಿಗಾಗಿರೋಂಥ ನೋವನ್ನು ಸಮಸ್ಯೆನ ನಿಮ್ಮ ಮುಂದೆ ಹೇಳ್ಕೊಳ್ತಾರೆ. ಆಮೇಲೆ ಇದಕ್ಕೆ ಇವರಿಗೆ ನಿರ್ಮಾಪಕರ ಸಂಘ, ನಿರ್ದೇಶಕರ ಸಂಘ ಮತ್ತು ಛಾಯಾಗ್ರಾಹಕರ ಸಂಘ, ಒಕ್ಕೂಟ ಮತ್ತು ಆಲ್ಮೋಸ್ಟ್ ಎಲ್ಲ ನಮ್ಮ ಏನು ಅಂಗ ಸಂಸ್ಥೆಗಳಿಗೆಲ್ಲ ಬೆಂಬಲ ಕೊಡ್ತಾ ಇದ್ದೀವಿ. ಇದನ್ನು ಕುಮಾರ್ ಅವರು ಅವರ ಸಮಸ್ಯೆಗಳನ್ನು ಮುಂದೆ, ಇವರು ಹಿರಿಯ ನಿರ್ಮಾಪಕರು ಸಾಕಷ್ಟು ಪ್ರದರ್ಶಕರಾಗಿದ್ದರು ಇದ್ದಾರೆ, ವಿತರಕರಾಗಿದ್ದಾರೆ, ಎಲ್ಲ ವಿಭಾಗಗಳು ಕೂಡ ಇವರು ನೋಡಿರ್ತಕ್ಕಂಥ ಅನುಭವ ಇರ್ತಕ್ಕಂಥವ್ರು. ಇವರ ಸಮಸ್ಯೆಗಳ ತಮ್ಮ ಮುಂದೆ ಇವಾಗ ಹಂಚ್ಕೊಳ್ತಾರೆ. ಆಮೇಲೆ ನಾವು ಸಂಘದ ಅಧ್ಯಕ್ಷಗಳು ಏನಿರ್ತೀವಿ, ಕಾರ್ಯದರ್ಶಿಗಳು ಏನಿರ್ತೀವಿ, ಮಾತಾಡ್ತೀವಿ. ಎಲ್ರಿಗೂ ನಮಸ್ಕಾರ. ಅದು ನಮ್ಮ ನಾನು ಅಲ್ಲಿಂದ ಬಂದು ಬಂದು ಕೆ ಸಿ ಎನ್ ಮೂವೀಸಿಂದ ನಾನು ಬಂದವನು, ನಿಮ್ಮೆಲ್ಲರಿಗೂ ತಮ್ಮ ಗೊತ್ತಿರ್ತದೆ. ಇವತ್ತು ತಮ್ಮನ್ನು ಕರೆದು ಹೇಳ್ತಾ ಇರೋ ವಿಷಯ ಅಂದರೆ, ನಾನು ಒಬ್ಬ ನಾಯಕ ನಟರಿಗೆ ಸುದೀಪ್ ಅವರು ನಮ್ಮ ಒಂದು ಅವ್ರ ಜೊತೆ ಹಲವಾರು ಸಿನಿಮಾ ಮಾಡಿದ್ದೀನಿ. ರಂಗಾಸಸಿ, ಕಾಶಿ ಫಿಲಂ ವಿಲೇಜ್, ಮಾಣಿಕ್ಯ, ಮುಕುಂದ ಪುರಾಣಿ ಮತ್ತು ಹಲವಾರು ಸಿನಿಮಾಗಳನ್ನ ವಿತರಣೆ ಮಾಡಿದೆ. ಅವರು ಸ್ವಾತಿ ಮುಕ್ತು ಇರ್ಬೋದು, ಶಾಂತಿ ನಿವಾಸ ಇರ್ಬೋದು, ಆಟೋಗ್ರಾಫ್ ಇರ್ಬೋದು, ತೀರ್ಥ ಇರ್ಬೋದು, ದತ್ತ ಇರ್ಬೋದು, ಸಾರಿ ಕಾಮಣ ಮಕ್ಕಳು, ವಿಷ್ಣುವರ್ಧನ, ಹಲವಾರು ಪಿಕ್ಚರ್ಗಳು ಭಾಳಷ್ಟು ನಾನು ವಿತರಣೆ ಮಾಡ್ಕೊಂಡು ಬಂದಿದ್ದೀನಿ. ನಮ್ಮ ಅವರ ಬಾಂಧವ್ಯ ಭಾಳ ಚೆನ್ನಾಗಿತ್ತು. ಇತ್ತೀಚೆಗೆ ಏನು ಅನ್ನೋದು ಗೊತ್ತಿಲ್ಲ, ಸುಮಾರು ಒಂದು 8 ವರ್ಷದಿಂದ ನಮ್ಮ ಒಂದು ಸಿನಿಮಾದ ಒಂದು ಪ್ರಾಜೆಕ್ಟ್ ವಿಷಯದಲ್ಲಿ ಮಾಡಬೇಕಂತ ಬಂದಿದ್ದ ವಿಷಯದಲ್ಲಿ ಇವತ್ತು ನಾಳೆ ಇವತ್ತು ನಡುತ್ತೆ. ಪ್ರತಿ ಸಿನಿಮಾ ಶುರು ಆಗಬೇಕಾದ್ರೂ ಈ ಪಿಕ್ಚರ್ ಆದಮೇಲೆ ನಿಮ್ದೇ ಮಾಡೋದು ಅಂತ ಹೇಳ್ತಾರೆ. ಆವಾಗ ಈ ಪಿಕ್ಚರ್ ಆದಮೇಲೆ ನಿಮ್ಮದು ಮಾಡಿಕೊಡ್ತೀನಿ ಅಂತ ಹೇಳ್ಕೊಂಡು ಬರ್ತಾಯಿದ್ದಾರೆ. ಸಾಕಷ್ಟು ಅವ್ರ ಮ್ಯಾನೇಜರ್ ಕಳಿಸ್ಕೊಡ್ತಾರೆ, ಅವ್ರ ಹತ್ರ ಮಾತಾಡ್ತೀವಿ, ಮನೆ ಹತ್ರ ಹೋದರೆ ಸರಿಯಾದ ರೀತಿಯ ಸ್ಪಂದನೆ ಮಾಡೋದಿಲ್ಲ. ಈ ವಿಷಯವಾಗಿ ಅವರ ಶ್ರೀಮತಿಯವ್ರ ಹತ್ರ ನಾವು ಮಾತಾಡಿದ್ವಿ, ಅವರು ಕೂತ್ಕೊಂಡು ಒಂದು ಸದಾ ನಮ್ಮ ಆದಮೇಲೆ ಆಯಿತು ನಿಮ್ದೇ ನೆಕ್ಸ್ಟು ವಿಕ್ರಾಂತ್ ರೋಣ ಆದಮೇಲೆ ಮಾಡ್ತೀನಿ ಅಂತ ಹೇಳಿ ಈಗ ವಿಕ್ರಾಂತ್ ರೋಣ ಆದಮೇಲೆ ಬೇರೆ ಒಂದು ಸಿನಿಮಾ ಮಾಡಕ್ಕೆ ಕೊಟ್ಟಿದ್ದಾರೆ. ನಂದಕಿಶೋರ್ನ ಬುಕ್ ಮಾಡಿ ಅಂತ ಹೇಳಿದ್ರು, ನಂದಕಿಶೋರ್ಗೆ ನಾವು ಅಡ್ವಾನ್ಸ್ ಕೊಟ್ವಿ, ಅವರು ಕತೆ ಮಾಡಿದ್ರು, ಒಂದು ನಮಗೊಂದೆಲ್ಲ ಹೇಳಿದ್ರು, ಮತ್ತೆ ಒಂದು ತಿಂಗಳಾದ್ಮೇಲೆ ಅದೆಲ್ಲ ಬೇರೆ ಕತೆ ಅಂತೇಳಿ ಈ ರೀತಿ ಒಂದು ಗೊಂದಲ ಸೃಷ್ಟಿ ಮಾಡಿ ನಮಗೆ ಕೈಗೆ ಸರಿಯಾಗಿ ಸಿಗ್ತಾ ಇಲ್ಲ. ನನ್ನಂಥವ್ರಿಗೆ ಇದ್ದೀರ ಆದರೆ ಮುಂದಿನ ಚಿತ್ರರಂಗದಲ್ಲಿ ಇತರರಿಗೆ ಏನಾಗ್ಬೋದು, ಈ ಒಂದು ನೋವನ್ನು ನಾನು ವಾಣಿಜ್ಯ ಮಂಡಳಿಗೆ ಪತ್ರ ಕೊಡಬೇಕಂತ ಕೊಟ್ಟಿದ್ದೆ, ಮನವಿ ಪತ್ರ ಕೊಟ್ಟಿದ್ದೀನಿ. ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ಮತ್ತು ನಿರ್ಮಾಪದ ಸಂಘ ಅಧ್ಯಕ್ಷರು ಪರ್ಸನಲ್ ಹೋಗಿ ಅವ್ರನ್ನ ಮೀಟ್ ಮಾಡಿ ಬಂದಿದ್ದಾರೆ. ಮೀಟ್ ಮಾಡಿದಾಗ ಏನೋ ಒಂದು ಹೇಳಿ ಮುಟ್ಟು ಕಳಿಸಿ ಮತ್ತೆ ಅವ್ರಿಗೆ ಕೈಯೇ ಸಿಗಲಿಲ್ಲ. ವಾಣಿಜ್ಯ ಮಂಡಳಿ ಸುಮಾರು 6 ಲೆಟರ್ ಬರೆದಿದ್ದೀವಿ, ಸರಿಯಾದ ರೀತಿ ಸ್ಪಂದನೆ ಇಲ್ಲ. ನಾವು ಯಾರ ಹತ್ರ ಹೋಗಿ ಹೇಳಬೇಕು? ಈಗ ನಮಗೆ ನೀವೇ ದಾರಿ. ಇವತ್ತು ಚಿತ್ರರಂಗ ಏನಾಗಿದೆ ಅಂತ ನಿಮ್ಗೆ ಗೊತ್ತಿದೆ. ಇವತ್ತು ಚಿತ್ರರಂಗ ಉಳಿಬೇಕು, ಚಿತ್ರರಂಗ ಉಳಿಬೇಕಂದ್ರೆ ನಿರ್ಮಾಪಕರು ಇರಬೇಕು. ನಿರ್ಮಾಪಕರಿಗೆ ಈ ರೀತಿ ಅನಾನುಕೂಲ ಆದರೆ ಯಾವ ರೀತಿ ನಾವು ಮುಂದುವರಿಯೋದು? ನಿಮಗೆ ಕಾಸು ಇಟ್ಕೊಡ್ಬೇಕು, ಏನು ನಿಮ್ಗೆ ಅವರಿಂದ ಆಗಿರೋ ನಷ್ಟ, ಇದ್ರ ಹಿಂದೆ ಆಗಿರುವಂತ ಮಾತುಕತೆ ಬಗ್ಗೆ ವಿವರಣೆ. ನನಗೆ ಕೊಡಬೇಕನ್ನೋದು ರೂಲ್ ಇಲ್ಲ ಸರ್, ಒಂದು ಕಮಿಟ್ಮೆಂಟ್ ಅನ್ನೋದು ಇರುತ್ತೆ ಸರ್. ಇವತ್ತು ಎಲ್ಲ ನಾಯಕರ ಜೊತೆ ಸಿನಿಮಾ ಮಾಡಿದ್ದೀನಿ, ವಿಷ್ಣು ಸರ್ ಜೊತೆ ಮಾಡಿದ್ದೀನಿ, ಇನ್ನು ರವಿ ಸರ್ ಜೊತೆ ಆಗಿರ್ಬೋದು, ಅರ್ಜುನ್ ಅವರು, ಪ್ರಭಾ, ಹಲವಾರು ಜನ ಸುಮಾರು 40 ಸಿನಿಮಾ ಮಾಡಿದ್ದೀನಿ. ಒಂದು 200 ಸಿನಿಮಾ ನಾನು ಬಿಡುಗಡೆ ಮಾಡಿದ್ದೀನಿ, ತಮ್ಮೆಲ್ಲರಿಗೂ ಗೊತ್ತಿರುತ್ತೆ. 100 ಸಿನಿಮಾ ನಡೆಸಿದ್ದೀನಿ, ವ್ಯಾಪಾರದಲ್ಲಿ 7 ಬೆಳೆದಿದ್ದರು. ಒಂದು ಕಮಿಟ್ಮೆಂಟ್ ಆನರ್ ಮಾಡಬೇಕು. ಈಗ ನೀವು ಇಲ್ಲ ಅಂದಮೇಲೆ ವಾಣಿಜ್ಯ ಮಾಡಲಿ, ಬನ್ನಿ ಸ್ವಾಮಿ ನಿಮ್ಮ ಮುಂದೆ ಕೂತ್ಕೊಂಡು ಹೇಳಿ, ನಿಮ್ಮ ಮುಂದೆ ಕೂತ್ಕೊಳ್ಳಿ, ನಮ್ಮ ತಪ್ಪ ನಿಮ್ಮ ತಪ್ಪ ಗೊತ್ತಾಗಲಿ. ನಿಮ್ಮ ಮುಂದೆ ನಾನು ಹೇಳುದು ಯಾರು ಇಲ್ಲೇ ನಿಮ್ ಮುಂದೆ ಲೈವ್ ಅಲ್ಲೇ ನಡೀಲಿ. ಎಲ್ಲಿ ಸಾಕ್ಷಾತ್ಕಾರ ಕೊಡ್ಬೇಕು ಅಂತಾರಲ್ಲ, ಎಷ್ಟು ಸಿನಿಮಾ ರಂಗ ಹೆಂಗ್ ನಡೀತದೆ ಅನ್ನತ್ತೆ ಸ್ವಾಮಿ, ಬಾಯಿ ಮಾತಲ್ಲಿ ನಡೆಯೋದು ನಂಬಿಕೆ ಮೇಲೆ ಸಾಕ್ಷಾತ್ಕಾರ ಯಾರಂತ ಕೇಳಿ. ಅಲ್ಲಲ್ಲ ಮನ್ಸಿ ಏನು ನಮಗೆ ಸಿನಿಮಾ ಮಾಡ್ತೀರ ಅಂತ ಹೇಳಿದ್ರು ಸರ್, ಮಾಡ್ತಾ ಇಲ್ಲ ಸರ್, ಇದು ಮೊದಲೇ ಸರ್ ನಮ್ಮಿಂದ ಹಣ ತಗೊಂಡಿದ್ದಾರೆ ಸರ್. ಎಷ್ಟು ಸರ್? ಎಷ್ಟು ಸೆಟ್ಲ್ಮೆಂಟ್? ಫುಲ್ ಸೆಟ್ಲ್ಮೆಂಟ್ ಆಗಿದೆ ನಮ್ಗೆ. ಅವ್ರ ಮುಂದೆ ಏನೋ ಒಂದು ಮಾತಾಡ್ತೀವಿ ಗೊತ್ತು, ಕೆಲವೆಲ್ಲ ನಾವು ಹೇಳಂಗಿಲ್ಲ, ಪೂರ್ತಿ ಸಹ ಸಂಧಾನ ಮಾಡಿದ್ವಿ ಪೇಮೆಂಟ್, ಅದಲ್ದಿರ ಸಂಬಂಧದ ಪರ್ಸನ್ಗೆ ದುಡ್ಡು ಕೊಡಿಸಿದ್ದಾರೆ ನನ್ನಿಂದ. ಅವರೆಲ್ಲರೂ ಬೇಕಾ ನಿಮ್ಮ ಮುಂದೆ ಬಂದು ಹೇಳೋಕೆ ರೆಡಿ ಇದ್ದಾರೆ. ಅದೇ ಸರ್ ಪೂರ್ತಿ ಕೊಟ್ಟು ಅದಾಗುತ್ತೆ, ಅದ್ರ ಅಡ್ವಾನ್ಸ್ ಸರ್ ಕೊಡೋದು ಬೆಸ್ಟ್ ಸರ್. ಭಾಳಷ್ಟು ನಿರ್ಮಾಪರು ಕೊಡ್ತಾರೆ, ಹಿಂದೆ ನಾವೆಲ್ಲ ಕೊಟ್ಕೊಂಬಂದಿದ್ದೀವಿ ಯಾರಿಗೆ, ಅವಾಗೆಲ್ಲ ಕಡಿಮೆ ಇತ್ತು ಕೊಡ್ತಾ ಇದ್ವಿ. ಅವ್ರು ಹೇಳ್ತಾ ಸರ್ ಸಿನಿಮಾನೇ ನಡೆಯೋದೇ ಗೊತ್ತಾ, ಇವ್ರ ಮೇಲೆ ನಂಬಿಕೆ ಮೇಲೆ
ನಂಬಿಕೆ ಮೇಲೆ ಕೊಡ್ತಾ ಇದ್ದೀವಿ. ಇವತ್ತು ನಡೀತಾರೆ ಕೊಡ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಈಗ ನೀವಿಲ್ಲ ಬನ್ನಿ ಸ್ವಾಮಿ, ಎದುರುಗಡೆ ಕುತ್ಕೊಂಡು ಮಾತಾಡಿ ಸ್ವಾಮಿ ಚೇಂಬರ್ಗೆ. ಇಲ್ಲಿ ಚೇಂಬರ್ ಅಲ್ಲಿ ಎಲ್ಲರೂ ಕಡೆಯಿಂದ ತಾನೆ ನಾವು ಒಬ್ಬರ ಕಡೆಯಿಂದ ಮಾತಾಡ್ತಾರ. ಸರ್ ನಾವು ವಾಪಸ್ ಕೇಳ್ಬೇಕು ಸಿನಿಮಾ ಏನು ನಮ್ಮ ಕಮಿಟ್ಮೆಂಟ್ ಮಾಡಿದ್ದೀರಾ? ಹಾಗಾಗಿ ಮಾಡಿ ಸಿನಿಮಾ. ಈಗ ನಂದಕಿಶೋರ್ಗೆ ನಾನು ಹೇಳಿದ್ ನಾವು ಹೋಗಿ ಪಿಕ್ಚರ್ ಮಾಡುವಂತ ನಂದಕಿಶೋರ್ನ ಕಾಸಿ ಹೋಗಿ ಮಾತಾಡಿ ಟೈಟಲ್ ಫಿಕ್ಸ್ ಮಾಡ್ತೀರ. ಅವ್ರು ಹೇಳಿದ ಮೇಲೆ ಟೈಟಲ್ ರಿಜಿಸ್ ಬೇರೆಯವ್ರ ಹತ್ರ ಇತ್ತು, ಅವ್ರಿಂದ ರಿಕ್ವೆಸ್ಟ್ ಮಾಡಿ ನಾನು ಟೈಟಲ್ ತಗೊಂಡ್ಬಂದ್ವಿ. ನಂದಕಿಶೋರ್ ಅವ್ರಿಗೆ ಅಡ್ವಾನ್ಸ್ ಕೊಟ್ಟು ಕತೆ ಮಾಡಿಸ್ತೀವಿ, ನಾವೇ ಅಕ್ಸೆಪ್ಟ್ ಮಾಡಬೇಕು. ಈಗ ಕಮಿಟ್ಮೆಂಟ್ ಇದ್ರೆ ನೀವು ಯಾಕೆ ಸರ್ ನಂದಕಿಶೋರ್ ಹತ್ರ ಹೋಗಿ ಅಂತ ಹೇಳ್ತೀರಾ? ಅದಾದ್ಮೇಲೆ ಒಂದು ಹೈದರಾಬಾದ್ ಇಂದ ಯಾರೋ ಒಬ್ಬ ರೈಟ್ ಅನ್ನು ಕರೆಸು ಅಂತಾರೆ, ಆ ರೈಟ್ ಕರೆಸ್ತೀವಿ. ಒಂದು ವಾರ ಆದ್ರೂ ಮೀಟ್ ಮಾಡಲ್ಲ. ನಾವ್ ಯಾವ್ದನ್ನ ಡೈರೆಕ್ಟ್ ಸಜೆಸ್ಟ್ ಮಾಡಿದ್ರೆ ನಾನೇ ಹೇಳ್ಬಿಡ್ತೀನಿ, ನೀವು ಸುಮ್ಮನೆ ಬಿಡಿ ಮಾಡ್ಕೊಡ್ತೀನಿ ಅಂತ ಎಲ್ಲ ಹೇಳ್ತಾರೆ. ಅದಾದ್ಮೇಲೆ ಈ ರೀತಿ ಯಾಕೆ ಈ ರೀತಿ ಮಾಡಿದ್ರು? ಮೊದಲೆಲ್ಲ ಚೆನ್ನಾಗಿದ್ರು, ಏನಂತ ಗೊತ್ತಿಲ್ಲ ಸರ್. ಇವತ್ತು ನನಗೆ ಇವತ್ತು ವ್ಯಾಪಾರದಲ್ಲಿ ಏನು ಪ್ಯೂರ್ ಇದ್ದೇ ಇರ್ತವೆ. ನಂದು ಬಹಳ ದೊಡ್ಡ ಅಮೌಂಟ್, ಜೊತೆಗೆ ಇನ್ನೂ ಹಲವಾರು ಜನ ಕೊಡಿಸಿದ್ದಾರೆ. ಅವರೆಲ್ಲರೂ ನಿಮ್ಗೆ ಮುಂದೆನೇ ಬಂದು ಹೇಳ್ತಾರೆ ನೀವು ಕೊಟ್ಟಿರೋ ಡಾಕ್ಯುಮೆಂಟ್ ಏನಾದ್ರೆ ಸರ್ ಡಾಕ್ಯುಮೆಂಟ್ ಬೇಕು ಅಂತ ಬಂದಾಗ ಎಲ್ಲಿ ಬರುತ್ತೆ ಸರ್? ಅಂದ್ರೆ ಕೇಳಿ, ನಾವು ಒಂದು ವಾಣಿಜ್ಯ ಮಂಡಳಿ ಅಂತ ಬಂದಿದ್ದೀವಿ. ನಾವು ವಾಣಿಜ್ಯ ಮಂಡಳಿ ಬಿಟ್ಟು ವಾಣಿಜ್ಯ ಮಂಡಳಿಗೆ ನೀವು ಬನ್ನಿ ಸ್ವಾಮಿ, ಬೇರೆ ನಿಮ್ಮ ಸಮಸ್ಯೆ ಅಂದಾಗ ವಾಣಿಜ್ಯ ಮಂಡಳಿಗೆ ಬರ್ತೀರಾ? ಇವತ್ತು ಯಾಕೆ ಬರ್ತೀರ ಸ್ವಾಮಿ? ಇಲ್ಲ ಸರ್, ನಾವೇನ್ ಆ ತರ ಇಲ್ಲ, ಸಿಗದೇ ಇಲ್ಲ. ನಾವು ಮನೆ ತೋದ್ರೆ ಇಲ್ಲ ಅನ್ಸ್ಬಿಡ್ತಾರೆ. ನಮ್ಗೆ ಯಾವ್ದೋ ಒಂದು ನಂಬರ್ ಕೊಡ್ತಾರೆ, ಆ ನಂಬರ್ ಮಾಡಿದ್ರೆ ಆಫ್ ಇರುತ್ತೆ, ಅವ್ರ ಮಾತ್ರ ಫೋನ್ ಮಾಡ್ತಾರೆ. ನಾವ್ ಎಲ್ಲಿಂದ ದುಡ್ಡು ಅನ್ಕೊಂಡಿರ್ತೀವಿ ಅಂತ ಕೆಲವ್ರು ನಿಮ್ಮಂತವ್ರಿಗೆ ಗೊತ್ತಿರುತ್ತೆ. ಇವತ್ತು ಇಂಥ ಪರಿಸ್ಥಿತಿ ಬರುತ್ತೆ ನಮ್ಗೆ, ಇದು ಆಗ್ಬಾರ್ದು ಅಂತ ನಾನು ಬಹಳ ಬಹಳ ಪ್ರಯತ್ನ ಪಡ್ತೀನಿ. ಅವ್ರು ಬರೆದಿರೋಂಥ ಕಾಪಿ ಎಲ್ಲ ನಿಮ್ಗೆ ಕೊಡ್ತೀನಿ, ವಾಣಿಜ್ಯ ಮಂಡಳಿಗೆ ವಾಣಿಜ್ಯ ಮಂಡಳಿಗೆ ಬರೆದಿರೋ ಕಾಪಿನೂ ನಿಮ್ಗೆ ಕೊಡ್ತೀನಿ, ಪ್ರತಿಯೊಂದು ಕೊಡ್ತೀನಿ ನಿಮಗೆ. ದಾಖಲೆ ಜನ ನಾವೇನು ಮಾತಾಡೋದು ಚೇಂಬರ್ ಕಡೆ ಸರ್? ಹೌದು ಸರ್, 6 ಲೀಟರ್ ಬರೆದಿದ್ದಾರೆ ಸರ್. ಸರ್ ಇದು ರಿಪ್ಲೈ ಮಾಡಿ, ಒಂದೇ ಒಂದು ರಿಪ್ಲೈ ಮಾಡಿ, ಸಾಕ್ಷಿಗಳಿದೆಯಾ ಅವ್ರ ಹತ್ರ ಅಂತ ಕೇಳ್ತಾರೆ. ಸಾಕ್ಷಿಗಳು ಅವ್ನಿಗೆ ಬನ್ನಿ ಸ್ವಾಮಿ ಸಭೆ ಕೊಡ್ತೀವಿ ಅಂತ ಹೇಳಿದ್ವಿ, ಅದೇ ಮೇಲೆ ಬಂದಿಲ್ಲ ಸರ್. ಅದೇ ಮೇಲೆ 3 ಪತ್ರ ಬಂದಿದ್ದೀವಿ, ಅವತ್ತಿಂದ ಇವತ್ತಿಗೂ ಬರ್ತಾ ಇಲ್ಲ, ಕೈಗೆ ಸಿಗ್ತಾ ಇಲ್ಲ. ನಂಬಿಕೆ ಮೇಲೆ ಕೊಡ್ತೀವಿ ಸ್ವಾಮಿ, ಇವತ್ತು ಕೊಡ್ತಾರೆ, ಇವತ್ತು ನಡೀತಾ ಇದೆ, ಇವತ್ತು ನಡೀತಾ ಇದ್ದು ಕೊಡಿ. ಕೆಲವು ಇರೋದ್ರ ಹಂಗೆ ನಡೀತಾ ಇದೆ, ಅಂದ್ರೆ ಅವ್ರು ಬೇಕಾದಾಗ ಅವ್ರು ತಗೊಂಡಾಗ ಬರ್ತಾರೆ. ಕೇಳಿ, ಅವ್ರದೇ ರಂಗಾಸನ್ಸಿ ನಾನು ಮಾಡೋ ಟೈಮಲ್ಲಿ ನಾನು 1.5 ಪೈಸೆ ಕೊಡ್ಬೇಕಾಗಿರ್ಲಿಲ್ಲ. ಅವತ್ತು ಒಬ್ಬರು ನಿರ್ಮಾಪಕರಿಗೆ ಅವ್ರು ದುಡ್ಡು ಕೊಡ್ಬೇಕಿತ್ತು. ಅವ್ರು ಬಂದು ಮನೆ ಮುಂದೆ ನಿಂತಿದ್ರು, ಅವ್ರು ಯಾರು ನಂದು ಜಾಕ್ ಬಂದವ್ರನ್ನ ಕೇಳಿ, ಅವತ್ತು ಯಾರು ದುಡ್ಡು ಕೊಡ್ರು ಅಂತ ಕೇಳಿ, ಏನು ಕೊಟ್ರಿ? ಜಾಕ್ ಬಂದವ್ರು ಕೇಳಿ, ತಮಗೆ ಗೊತ್ತಿರುತ್ತೆ ಅವರು ಏನು ಮಾತಾಡಿದ್ರು. ಜಾಕ್ ಬಂದವ್ರು ಅದನ್ನು ಪತ್ರದಲ್ಲಿ ಬರೆದಿದೆ, ನಾನು 1.5 ಪೈಸೆ ಕೊಡಬೇಕಾಗಿಲ್ಲ, ಕಂಪ್ಲೀಟ್ ಫಿನಿಶ್. ಇನ್ನೊಂದು ಶೂಟಿಂಗ್ ಮುಂಚೆಯಿಂದಾನೇ ಶುರುವಾಗಿತ್ತು, ಅದು ಮುಂಚೆಯಿಂದ ಶುರುವಾಗಿತ್ತು ಈಗಾಗಿದೆ. ಅವಾಗೇನಾಯ್ತು, ಮಧ್ಯದಲ್ಲಿ 3 ವರ್ಷ ನಮಗೆ ಕರೋನಾ ಬಂದಾಗ ನಾನು ಮಾಡೋಕ್ಕಾಗಿಲ್ಲ, ಅವರು ಮಾಡೋಕ್ಕಾಗಿಲ್ಲ. ಯಾಕಂದರೆ ಅದೆಲ್ಲ ಪಿಕ್ಚರ್ ಸ್ವಲ್ಪ ಡಿಲೇ ಆಗೋಯ್ತು. ಫಿಲ್ಮ್ ಆನ್ ಆದಮೇಲೆ ಕೋಟಿಗೊಬ್ಬ ಆದಮೇಲೆ ನಮ್ಮದೇ ಮಾಡ್ತಿರುತ್ತೆ ಅವ್ರು ಹೇಳಿದ್ದೆ. ಅದಾಗಿದ್ದ ತಕ್ಷಣ ಮೊದಲು ವಿಕ್ರಾಂತ್ ಅವ್ರನ್ನ ಮಾಡೋಕ್ಕೆ ಅನುಪಂಡೆಯವರನ್ನು ಮೀಟ್ ಮಾಡಿದ್ರು. ಅವ್ರಿಗೂ ನಮಗೂ ಯಾಕೆ ಒಂಚೂರು ಹೊಂದಾಣಿಕೆ ಆಗಲಿಲ್ಲ, ಇಲ್ಲವೋ ಅವ್ರು ಹೋಗಿ ಅಲ್ಲಿ ಏನು ಹೇಳಿದ್ರು ಗೊತ್ತಿಲ್ಲ. ಅದು ನೋಡಿದ್ರೆ ನಿರ್ಮಾಪಕರು ಚೇಂಜ್ ಆಗ್ಬೋದು. ಈಗ ಕೇಳುವನ್ನ ಕೇಳ್ಬಿಟ್ಟ ಇವಾಗ ನಿರ್ಮಾಪಕರು ಚೇಂಜ್ ಎಲ್ಲಿ? ಯಾವತ್ತೂ ನಾವೇನೇ ಮಾಡಿದ್ರು ಒಂದು ಗೋಡೆ ಮಧ್ಯದ ಕೂತ್ಕೊಂಡು ಮಾತಾಡ್ಬೋದು, ಅದು ಅವರವ್ರಿಗೆ ತೀರ್ಮಾನ ಮಾಡ್ಕೊಂಡು ಹೋಗ್ತಾರೆ ಏನು ಮಾಡ್ಬೇಕು. ಅದಾಯ್ತು, ಅದಾದ್ಮೇಲೆ ಮುಗೀತು. ವಿಕ್ರಾಂತ್ ಅವ್ರನ್ನ ರಿಲೀಸ್ ಆಗೋದು ಸುಮ್ಮಿದ್ ಬಿಡಿ, ವಿಕ್ರಾಂತ್ ಅವ್ರನ್ನ ರಿಲೀಸ್ ಆಗಿದ ತಕ್ಷಣ ನಿಮ್ದೇ ಮಾಡೋದು. ನಂದಕಿಶೋರ್ ಅವ್ರನ್ನ ಹೇಳಿದ್ದೀನಿ, ನಂದಕಿಶೋರ್ ಏನೇನಾಯ್ತು ಅಂತ ಎಲ್ಲ ತಮಗೆ ತಿಳಿಸಿದೆ. ಈಗ ನಮಗೆ ಕೈಗೆ ಸಿಗಲ್ಲ, ಈಗ ಮದ್ರಾಸ್ ಅನ್ನೋದೇ ನಮ್ದಾದ್ರೂ ಬಂದೆ. ನಿಮಗೆ ಬರಬೇಕು ಅನ್ನೋದಿದ್ರೆ ಖಂಡಿತ ಕಳಿಸಿ ಸರ್, ಬನ್ನಿ ಸರ್, ಕೂತ್ಕೊಳ್ಳಿ ಸರ್. ಇಲ್ಲಿ ಹಲವಾರು ಜನ ಇದ್ದಾರೆ, ಕುಮಾರ್ ಅವ್ರು ಒಬ್ಬರೇ ಇಲ್ಲ, 8 ಜನ ಆಫೀಸ್ ಬೇರೆಯವ್ರು ಇದ್ದಾರೆ, ಹಲವಾರು ಜನ ಇಸಿ ಮೆಂಬರ್ಸ್ ಇದ್ದಾರೆ. ಹೇಳಿ, ನಿಮ್ಮ ಮಕ್ಕಳು ಯಾಕೆ ಬಿಡ್ತೀರಾ? ನಿಮಗೆ ಬರಬೇಕು ಅನ್ನೋದಿದ್ರೆ ಬನ್ನಿ ಸರ್. ಮೊಬೈಲ್ ನಂಬರ್ ಚೇಂಜ್ ಮಾಡಿಕೊಂಡು ನಮ್ಮ ನಂಬರ್ ಕೊಡೋದು, ಬೇಕಾದವ್ರ ನಂಬರ್ ಕೊಡೋದು, ಇದು ವ್ಯಾಪಾರದ ಲಕ್ಷಣ ಸ್ವಾಮಿ. ಮನೆ ಹತ್ರ ಹೋದ್ರೆ ಇಲ್ಲ ಅನ್ನಿಸ್ಕೊಳ್ಳೋದು,
ಇನ್ನೊಬ್ರು ಬಂದು ಹೇಳ್ತಾರೆ ಇಲ್ಲ ಸರ್ ಇಲ್ಲ ಹೋಗಿದ್ದಾರೆ ಸರ್ ಒಳಗಡೆ ಇದು ಸರ್ ನಿರ್ಮಾಪರು ಕೊಡುವಂತ ಗೌರವ ಎಲ್ಲರಿಗೂ ಸಿಗ್ತಾರೆ ನಿಮ್ಗೆ ಯಾಕೆ ಸಿಗಲಿಲ್ಲ ಅಂತ ಸ್ವಾಮಿ ಅದು ನೀವು ಕೇಳಬೇಕು ಈಗ ನೀವು ಹೇಳ್ತಾರ ಸರ್ ಅದು ಹೋಗಿದ್ರು ಕೇಳಿ ಸರ್ ಅದಕ್ಕೆ ಇವತ್ತು ಇಲ್ಲಿವರೆಗೂ ಬಂದಿದ್ದೆ ಏನಕ್ಕೆ ಬಂದೆ ನಾನು ಇವತ್ತು 6 ಲೀಟರ್ ಬರೆದಿದ್ದೀನಿ ಸ್ವಾಮಿ ವಾಣಿಜ್ಯ ಮಂಡಳಿಯಿಂದ ಪ್ರತಿಯೊಂದು ದಾಖಲೆ ನಿಮ್ಗೆ ಕಾಪಿ ಕೊಡ್ತೀನಿ ಡಿಸೆಂಬರಿಂದ ಡಿಸೆಂಬರಿಂದ ಇವತ್ತಿಂದ ಡಿಸೆಂಬರ್ ಡಿಸೆಂಬರ್ ಲಾಸ್ಟ್ ಇಯರ್ ಲಾಸ್ಟ್ ಇಯರ್ ಈ 22 ಡಿಸೆಂಬರ್ ಇಂದ ಯಾವಾಗ ನಂದಕಿಶೋರ್ ಅವರು ಸ್ವಲ್ಪ ಏರುಪೇರು ಆಯ್ತು ಅವತ್ತಿಂದ ನಂದಕಿಶೋರ್ ಅವ್ರಿಗೆ ಅಡ್ವಾನ್ಸ್ ಕೊಟ್ಟಿದ್ದೆ ಸುದೀಪ್ ಸರ್ ಅವರೇ ಹೋಗಿ ಮಾತಾಡೋ ಅಂತ ಹೇಳಿದ್ರು ಮಾತಾಡಿದ್ರು ಎಷ್ಟು ಕೊಟ್ಟಿದ್ರು ಸರ್ ಅಡ್ವಾನ್ಸ್ ಹೇಳಿ ಸರ್ ಅಲ್ಲ ಬೇರೆಯವ್ರು ಕೊಡಿಸಿದ್ದು ಅದಕ್ಕೆಲ್ಲ ಹೇಳಿದ್ರಲ್ಲ ಬೇರೆಯವ್ರಿಗೆ ಎಷ್ಟು ಅಡ್ವಾನ್ಸ್ ಕೊಡ್ತಾರೆ ನಂದಕಿಶೋರ್ ಅವ್ರಿಗೆ ನಂದಕಿಶೋರ್ ಅವ್ರಿಗೆ ನಾನು ಕೇಳಿದೆ ತಮ್ಮ ಸಂಬಳ ನಿಮ್ದು ಪೇಮೆಂಟ್ ಏನು ಇರುತ್ತೆ ಅಂತ ಅಣ್ಣ ನನಗೇನು ಅದ್ರ ನನಗೆ ನಂದಕಿಶೋರ್ನು ನನ್ನನ್ನು ಮದ್ದಿದ್ದಲ್ಲಿ ಒಬ್ರು ಮೀಟ್ ಮಾಡಿಸ್ತಾರೆ ಅವ್ರ ಹೆಸರು ಹೇಳೋದು ಬೇಡ ಮೀಟ್ ಮಾಡೋದು ಅಣ್ಣ ಈಗ ನನ್ನ ಮದ್ದಿಯರು ಇರ್ತಾರೆ ಇವ್ರು ಏನು ಹೇಳಿದ್ರೆ ಆ ಪೇಮೆಂಟ್ ತೊಗೊಳ್ತೀನಿ ನಿಮ್ಮ ಹತ್ರ ನಾನೇನು ಕೇಳಲ್ಲ ಸರಿಪ್ಪ ಒಬ್ಬ ನಿರ್ಮಾಪಕನಾಗಿ ನಾನು ಕೊಡೋದು ಕೊಡ್ಬೇಕಂತ 46,000 ಅಡ್ವಾನ್ಸ್ ಕೊಟ್ಟಿದ್ದೀನಿ 15,000 ರೂಪಾಯಿ ನಮ್ಮ ಅಕೌಂಟಿಂದ ಕೊಟ್ಟಿದ್ದೀವಿ 31,000 ರೂಪಾಯಿ ಕ್ಯಾಶ್ ಯಾಕಂದ್ರೆ ಒಂದು 1 ರೂಪಾಯಿ ಕೊಟ್ಟರು ಒಂದು ಅಡ್ವಾನ್ಸ್ ಅವ್ರು ಹೇಳಿದ್ದು ಅವ್ರದ್ರು ಕೊಡ್ತೀರಿ ಅಲ್ಲ ಅವ್ರು ಏನ್ ಹೇಳ್ತಾರೆ ಅದು ಅಂತ ಹೇಳಿ ಈಗ ನೀವು ಮಧ್ಯದಲ್ಲಿ ಇದ್ದೀರಾ ಸರ್ ಅವ್ರು ಏನ್ ಹೇಳ್ತಾರೆ ಅದು ಸರ್ ಅಂದಾಗ ನಾವು ಆಯ್ತು ಬಿಡಪ್ಪ ನನಗೂ ನಿಮಗೂ ಒಳ್ಳೆ ವಿಶ್ವಾಸ ಈ ರೀತಿ ನಡ್ಕೊಂಬಂದಿದ್ದೀನಿ ಅವ್ರಿಗೆ ಯಾವ ಥರ ಕೊಟ್ಟಿದ್ದೀವಿ ಸುದೀಪ್ ಅವ್ರಿಗೆ ಸರ್ ಕ್ಯಾಶ್ ಅಲ್ಲಿ ತುಂಬಿದ್ದೀನಿ ಬಹಳಷ್ಟು ಕೆಲವರಿಗೆ ದುಡ್ಡು ಕೊಡಿಸಿದ್ದಾರೆ ಸರ್ ಅದು ಕೆಲವು ವ್ಯವಹಾರ 7-8 ವರ್ಷದ ವ್ಯವಹಾರ 8 ವರ್ಷದ್ದು ಈಗ ನೀವಿಲ್ಲ ಕರೆದು ಮಾತಾಡಿ ಸ್ವಾಮಿ ಈಗ ಚೇಂಬರ್ ಅಲ್ಲಿ ಲೆಟರ್ ಕೊಟ್ಟಿದ್ದಾರೆ ತಾವು ನೋಡ್ಬಿಡಿ ಇಲ್ಲೇನೋ ಒಂದು ತುಪ್ಪರ್ ಲೆಟರ್ ಕೊಡ್ತಿದ್ದೀರಿ ನೋಡಿ ನಿಮ್ಗೆಲ್ಲ ನಮ್ಮ ಗೊತ್ತಿರ್ಬೇಕು ರಮ್ಯ ಅವ್ರಿಗೆ ಒಂದು ಉತ್ತಮವಾದ ಸ್ಥಾನದಲ್ಲೇ ಇದ್ರು ಅವ್ರನ್ನ ಕಾಂಬಿನೇಷನ್ ಮಾಡಿ ನಾವು ಭಟ್ರಿಗೆ ದುಡ್ಡು ಕೊಟ್ಟಿದ್ದೀವಿ ಸ್ವಲ್ಪ ಕಡಿಮೆ ಕೊಟ್ಟಿರ್ಬೋದು ಭಟ್ರಿಗೆ ಒಂದು 2 ಪಿಚರ್ ಅಂತ ಇವರೇನು 1 ರೂಪಾಯಿ ನಮ್ಗೆ ಕಡಿಮೆ ಮಾಡಿಲ್ಲ ಸರ್ ಸರ್ ನಿಮ್ಮ ಮುಂದೆ ಕಳಿಸಿ ಸರ್ ನೀವು 5 ಜನ ಕೊಡ್ತೀರ 10 ಜನ ಕೊಡ್ತೀರ ಕೊಡಿ ಸರ್ ನಿಮ್ಮ ಮುಂದೆನೇ ತೀರ್ಮಾನ ಆಗಲಿ ಸರ್ ನಮ್ಮ ವಾಣಿಜ್ಯ ಮಂಡಳಿ ಒಂದು 5 ಜನ ಬರ್ತಾರೆ ಸರ್ ನನಗಾಗಿರೋ ಅನ್ಯಾಯಗಳು ಇನ್ನೊಬ್ರಿಗೆ ಆಗಬಾರ್ದು ಇದರ ನನಗೆಲ್ಲ ಬಹಳಷ್ಟು ಜನಕ್ಕೆ ಆಗಿದೆ ಇಂಡಸ್ಟ್ರಿಯಲ್ಲಿ ಕೆಲವರು ಮುಂದೆ ಬರ್ತಾ ಇಲ್ಲ ಕೆಲವರು ಅನಾನುಕೂಲಗಳು ಆಗ್ತಾ ಇದ್ದಾರೆ ಇಲ್ಲಿ ಎಲ್ಲರಿಂದಲ್ಲ ಕೆಲವರಿಂದ ಮಾತ್ರ ಆಮೇಲೆ ನಾಳೆ ತಪ್ಪಾಗೋದು ಬೇಡ ಕೆಲವರಿಂದ ಈಗ ನೀವು 6 ವರ್ಷದ ಹಿಂದೆ ಮಾಡ್ತಿರೋ ವ್ಯವಹಾರ ಅಲ್ವಾ 7-8 ವರ್ಷ ಅಂತ ನಮ್ಮನ್ನ ಮಾಡಲ್ಲ ಅಂತ ಅವತ್ತೇ ನೀವು ಹೇಳ್ಬಿಟ್ಟಿ ಸರ್ ಬ್ಯಾಂಕ್ ಕರ್ಸಲ್ಲಿ ಮಾತಾಡಿದ್ರಿ ಹೈದರಾಬಾದ್ ಕರ್ಸಲ್ಲಿ ಮಾತಾಡಿದ್ರಿ ಕರ್ಸು ಕೇಳಿಲ್ವಾ ಕೇಳಿ ಸರ್ ಹೈದರಾಬಾದ್ ಅಲ್ಲ ಕ್ಯಾರಾಮಲ್ ಕುತ್ಕೊಂಡು ಪ್ರೈಮ್ ಚೂಡಿಗೆ ಏನ್ ಮಾತಾಡಿದ್ದಾರೆ ಬ್ಯಾಂಕ್ ಕರ್ಸಿ ಏನ್ ಮಾತಾಡಿದ್ದಾರೆ ಸುಮ್ ಸುಮ್ನೆ ನಾವು ಒಬ್ಬ ನಾಯಕ ನಡೆದ ಮೇಲೆ ಆರೋಪ ಮಾಡೋದು ಸರಿನಾ ಸರ್ ಹೇಳಿ ನನ್ನ ಪತ್ರಗಳು ನೋಡ್ಬಿಡಿ ನೀವು ನಮ್ದೆಲ್ಲಾದ್ರೂ ತಪ್ಪಿದ್ರೆ ಹೇಳಿ ನಾವೇನಾದ್ರು ಅದು ಚೇಂಬರ್ ಇದೆ ಅವ್ರು ಬರ್ತಾರೆ ಆಗ ಬಂದ ನಾನು ಹೇಳಿದೆ ಸ್ವಾಮಿ ನಿಮ್ಗೆ ಏನ್ ಬೇಕು ಸಾಕ್ಷಾತ್ ಬನ್ನಿ ವಾಣಿಜ್ಯ ಮಂಡಳಿ ಸಭೆಯಲ್ಲಿ ಇದು ಮಾಡಿಕೊಡ್ತೀವಿ ಅವ್ರು ಏನೇನು ಹೇಳಿ ಬರಬೇಕು ಸರ್ ಅಲ್ಲಿ ಸಂಧಾನ ಸಮಿತಿಯಲ್ಲಿ ಇರ್ತದೆ ಅಂದ್ರೆ ಕುಮಾರ್ ಅವ್ರದ್ದು ಅವ್ರದ್ದು ಈಗ ಗೊತ್ತಿರಲ್ಲ ಸುಮಾರು ಒಂದು 15-20 ವರ್ಷಗಳ ಸಂಬಂಧ ಅವತ್ತ ಮಾಡ್ಕೊಂಡು ಬರ್ತಿದ್ದಾರೆ ಈಗ ಇವ್ರು ಹೆಂಗಿದ್ರು ಅಂದ್ರೆ ಸುದೀಪ್ ಅವ್ರ ಇಂತರ ದುಡ್ಡು ಕೊಡಿದ್ರು ಕೊಡಲ್ಲ ಒಂದು ಸರ್ ಅವರು ಎಷ್ಟು ಸಿನಿಮಾಗಳು ಬಿಡುಗಡೆ ಮಾಡಿದ್ವಿ ಸರ್ ಸಮಸ್ಯೆಗಳು ಬಂದಾಗ ಹಂಗನ್ಬಿಟ್ಟು ಅವಾಗ ಹೊರತೇನು ಸಹಾಯ ಕೇಳ್ತಿಲ್ಲ ಸರ್ ನಮ್ಮ ಕಮಿಟ್ಮೆಂಟ್ ಏನಿದೆ ಯಾರು ಹಾ ಅಷ್ಟು ಮಾಡಿ ನೀವು ನಿಂತ್ಕೊಳ್ಳಿ ನಾನು ನಿಂತ್ಕೊಳ್ತೀನಿ ದಯವಿಟ್ಟು ಈ ರೀತಿ ನನಗೆ ಮಾಡೋದಕ್ಕೆ ಬೇರೆ ಯಾರಿಗೂ ಮಾಡಕ್ ಹೋಗ್ಬೇಡಿ ದುಡ್ಡು ಈಸ್ಕೊಳಕ್ ಒಂದು ಆಮೇಲೆ ಒಂದು ದಯವಿಟ್ಟು ಮಾಡಕ್ ಹೋಗ್ಬೇಡಿ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಇವತ್ತು ನಮಗೆ ನಿಮ್ಮ ಕಡೆಯಿಂದ ಬಹಳ ನೋವಾಗಿದೆ ಬಹಳ ಅವಮಾನ ಮಾಡಿದ್ದೀರಾ ನಮಗೆ ಅನ್ಯಾಯ ಮಾಡಿದ್ದೀರಾ ದಯವಿಟ್ಟು ಇದನ್ನ ಸರಿ ಮಾಡಿಕೊಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ತೀನಿ ಸರ್ ಸರ್ ಈ 2 ದಿವಸ ಇವತ್ತು ನಾಳೆ ಮಾಡಲಿಲ್ಲ ನಾಡ ಮುಂದಿಂದ ನಾನು ಅವ್ರ ಮನೆ ಮುಂದೆನೋ ಇಲ್ಲ ಅವ್ರ ಶೂಟಿಂಗ್ ಹತ್ರ ನಾವು ಹೋಗಿ ನಾನು ಧರಣಿ ಕೊಡ್ತೀನಿ ಸರ್ ಎಲ್ಲಿ ಇಲ್ಲ ವಾಣಿಜ್ಯ ಮಂಡಳಿ ನಮ್ಮ ಸಂಘ ಸಂಸ್ಥೆಗಳು ಏನ್ ಹೇಳ್ತಾರೆ ನಮ್ಮ ಚಿತ್ರರಂಗದವ್ರು ಯಾವ ರೀತಿ ನನಗೆ ತಿಳುವಳಿಕೆ ಕೊಡ್ತಾರೆ ಆ ತಿಳುವಳಿಕೆ ಮೇಲೆ ನಾನು ಮುಂದುವರಿತೀನಿ ಸರ್ ಇಲ್ಲ ಅಧ್ಯಕ್ಷರಿಗೆ ನಾನು ಈ ಮೀಟಿಂಗ್ ಕರೆದಿಲ್ಲ ನಾನು ಪರ್ಸನಲ್ ಕರೆದಿದ್ದೆ ಯಾಕೆ ಅಧ್ಯಕ್ಷ ಪಾಪ ಏನ್ ಮಾಡ್ತಾರೆ 6 ಲೆಟರ್ ಬರೆದಿದ್ದಾರೆ ಸರ್ ಅಲ್ಲ 6 ಲೆಟರ್ ಬರೆದಾಗ ನೀವು ಬರದೇ ಇದ್ರೆ ಅಧ್ಯಕ್ಷ ಏನ್ ಮಾಡ್ತಾರೆ ಸರ್ ಗೌರವ ಕೊಡ್ಬೇಕಲ್ಲ ಸರ್ ಕುಮಾರ್ ನಮ್ಮ ಗಣೇಶ್ ಮಾತಾಡ್ತಾರೆ ಸರ್ ಸೌತ್ ಇಂಡಿಯಾ ಫಿಲಂ ಚೇಂಬರ್ ಎಕ್ಸ್ ವೈಸ್ ಪ್ರೆಸಿಡೆಂಟ್ ಆಗಿ ನಾನು ಕರ್ಕೊಂಡು ಹೋಗಿದ್ದೆ ದಯವಿಟ್ಟು ಏನು ಪಿಕ್ಚರ್ ಸ್ಟಾರ್ಟ್ ಆಗ್ತದ ಮುಂಚೆ ಕುಮಾರ್ ಅವ್ರದ್ದು ಕರೆದು ಒಂದು ಸಾಲ್ವೇಷನ್ ಮಾಡಿ ಸಂಧಾನ ಸಮಿತಿಗೆ ಅವ್ರನ್ನ ಬರೀ ಇಲ್ಲ
ನೀವೇ ಕಲ್ಯಾಣ ಮತ್ತೆ ಕೇರಳ ಇದು ಆಂಧ್ರ ಪ್ರೊಡ್ಯೂಸರ್ಸ್ ಪ್ರೆಸಿಡೆಂಟ್ ಕಲ್ಯಾಣ್ ಅವರು ಮತ್ತೆ ರವಿ ಕೊಟ್ಟಾರ್ಕರ್ ಅವರು ಸೌತ್ ಇಂಡಿಯಾ ಫಿಲಂ ಚೇಂಬರ್ ಪ್ರೆಸಿಡೆಂಟ್ ಅವರು ಆಮೇಲೆ ಅಲ್ಲಿ ರಾಮ್ ಅಡ್ವಾನ್ಸ್ ಕೊಟ್ಟಾರೆ ಪೂರಾ ಅಮೌಂಟ್ ಕೊಟ್ಟಾರೆ ಅಂತ ಹೇಳ್ಬೋದು ಅಷ್ಟೇ. ಅದ್ ನಮಗೊಂದು ಡಾಕ್ಯುಮೆಂಟ್ ಬೇಕಲ್ಲ ಅದು. ಸ್ವಾಮಿ ನಿಮ್ ಲೈವ್ ಅಲ್ಲಿ ಬನ್ನಿ ಸ್ವಾಮಿ, ಅವ್ರು ಕೂರ್ಸ್ಕೊಂಡು ಮಾತಾಡೋಣ. ಅವಾಗ ಹೇಳ್ತೀನಿ. ಹೌದು ಸರ್, ನಿಮ್ ಮುಂದೆ, ನಿಮ್ಮ ಮುಂದೆ, ನಿಮ್ಮ ಮುಂದೆ ಬನ್ನಿ ಸ್ವಾಮಿ. ನಿಮ್ ಮುಂದೆ ನಾನು ಎಲ್ಲ ಕೇಳಿದ್ ಮಾಡ್ತೀನಿ, ಸಾಕ್ಷಾತ್ ನಿರೂಪಣೆ ಮಾಡ್ತೀನಿ ನಿಮ್ಮ ಮುಂದೆ ಲೈವ್ ಇದೇ ಕರೆಸಿ. ಇಷ್ಟು ಜನ ನಾನು ರೆಡಿ ಇದ್ದೀನಿ ಸರ್. ಈಗ ಯಾವುದೇ ಇದಕ್ಕೂ ಅವರು ಬಗ್ತಾ ಇಲ್ಲ ಸರ್. ಎಷ್ಟೋ ಬಗ್ಬಿಟ್ಟು ತುಂಬಾ ಕೇಳಾಯ್ತು, ಅವ್ರಿಗೆ ಆತ್ಮೀಯರೆಲ್ಲರನ್ನೂ ಕಳಿಸಾಯ್ತು, ಅವ್ರದ್ದು ಇದ್ದಂಥ ಜಾಗದಲ್ಲಿ ಅವ್ರ ಕೈಲಂತ ಹೇಳಾಯ್ತು, ಅವ್ರ ಹೆಂಡತಿ ಕೈಲಿ ಹೇಳ್ಸಾಯ್ತು, ಅವ್ರ ಅಪ್ಪನ ಕೈಲಿ ಹೇಳ್ಸಾಯ್ತು, ಯಾವುದಕ್ಕೂ ಅವರು ರೆಸ್ಪಾನ್ಸ್ ಮಾಡಲಿಲ್ಲ. ವಿಚಾರಗಳನ್ನ ತಾವು ಕೇಳಿದ್ರೆ ನಾವು ಕೇಳಿದ್ವಿ, ಬಹಳಷ್ಟು ವಿಚಾರಗಳನ್ನ ಸ್ವಲ್ಪ ಕಡಿತ ಮಾಡಿ ಹೇಳಿದಾರ. ಈ ತರ ಮಗ ಬಂದು ಗಣ್ಣೀರ್ ಹಾಕೊಂಡ್ಬಿಟ್ಟು ಇದು ಕುಮಾರಣ್ಣ ಅವ್ರಿಗೆ ಮೂರ್ನಾಲ್ಕು ಸಲ ಅವ್ರು ಅಟೆಂಪ್ಟ್ ಮಾಡ್ಕೊಂಡಿದ್ದಾರೆ. ಇದನ್ನ ಕೇಳಿ ನಮಗೂ ಆಘಾತ ಆಯ್ತು, ಶಾಕ್ ಆಯ್ತು. ನಮ್ಮ ನಿರ್ಮಾಪಕರು ರವೀಣ ಆಗ್ಲಿ, ಗಣೇಶ್ ಆಗ್ಲಿ, ನಮ್ಮ ಕುಮಾರ್ ಆಗ್ಲಿ, ಎಲ್ರು ನಮಗೂ ಕೇಳಿ ಶಾಕ್ ಆಯ್ತು. ಯಾವೊಬ್ಬ ನಿರ್ಮಾಪಕನಿಗೆ ಅಂತ ಒಂದು ಹಂತದಲ್ಲಿ ಬಂದಾಗ ನಮ್ಮ ಜವಾಬ್ದಾರಿ ಇದೆ, ಅವ್ರು ಸಪೋರ್ಟ್ ಮಾಡೋದು ವಿಚಾರ. ಅವ್ರಿಗೂ ಕೂಡ ಇದೆ. ನಾ ಯಾವ್ದೋ ಕಾರಣಕ್ಕೂ ಸುದೀಪ್ ಅವರು ಪ್ರಸ್ತಾವ ಬ್ಲೇಮ್ ಮಾಡ್ತಾ ಇಲ್ಲ. ಇದು ಮುಂದಿನ ಆಗ ಪರಿಣಾಮಕ್ಕೆ ನನ್ನ ಹೆಂಡತಿ ಮಕ್ಕಳು, ನಮ್ಮ ತಾಯಿಗೆ ಏನಾದ್ರೆ, ನನ್ಗೇನಾದ್ರೆ, ನಮ್ಮ ಅಪ್ಪಗೆ ಏನಾದ್ರೆ, ಸಂಪೂರ್ಣ ಜವಾಬ್ದಾರಿ ಅವರೇ ಆಗ್ತಾರೆ ಅಂತ ಒಂದು ವಿಚಾರ ಹೇಳಿದ್ರು ಸರ್. ಆ ವಿಚಾರ ಫ್ಯಾಮಿಲಿಯಿಂದ ಬಂದ ವಿಚಾರ ಅವ್ರ ಪರವಾಗಿ ನಮ್ಗೆ ಹೇಳ್ತಾ ಇದ್ದೀನಿ. ಅವ್ರಿಗೆ ಅದು ಅದೇನೇ ಕಾರಣ ಆದ್ರೂ ಸುದೀಪ್ ಅವರು ಕಾರಣ ಆಗ್ತಾರೆ. ಅವ್ರಿಗೇನು ಹೆಚ್ಚು ಕಡಿಮೆ ಆದ್ರೆ ಈಗಾಗಲೇ ನಾಲ್ಕೈದು ವಾರ ಅಟೆಂಡ್ ಮಾಡ್ಕೊಂಡಿದ್ರಂತೆ. ಬೇಡ, ಸಾಲಗಾರರು ತ್ರಾಟ ಸರ್. ಯಾರು ಸಾಲ ಕೊಟ್ಟರೆ ಯಾರು ಬಿಡೋದಿಲ್ಲ. ಅದು ಅಬ್ದಾರ್ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ತಗೊಂಡಿದ್ದಾರೆ, ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟ್ ತಗೊಂಡಿದ್ದಾರೆ. ನನ್ನ ಪ್ರಕಾರ ಒಂದು ಮನೆ ಕೂಡ ರಿಜಿಸ್ಟ್ರೇಷನ್ ನಮ್ಮ ಮಾಡಿದ್ದಾರೆ, ನಿರ್ಮಾಪಕ ಇದರಲ್ಲೇ ಇದ್ರೊಬ್ಬರಿಗೆ ಮನೆ ಕೂಡ ಮಾರಾಗಿದೆ. ಇನ್ನು ಮುಂದೆ ಆಗ ಪರಿಸ್ಥಿತಿಗೆ ಏನು ಹೆಚ್ಚು ಕಡಿಮೆ ಆದರೆ ಅವರೇ ಕಾರಣ ಕೂತರಾಗ್ತಾರೆ ಅಂತ ಅವ್ರ ಮಗ ಗಡಾ ಖಂಡಿತವಾಗಿ ಹೇಳ್ಬಿಡೋದು ಸರ್. ಈ ವಿಚಾರ ತಮ್ಮ ಮೂಲಕ ಅವರಿಗೆ ತಿಳಿಸ್ತಾ ಇದೆ ಸರ್. ಅಷ್ಟೇ ಈ ವಿಚಾರ.